ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ದೇವಾನಂದ್ ಸಾರಿ ಸೆಂಟರ್ ಗುಣಮಟ್ಟಕ್ಕೆ ಹೆಸರು ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಪರ್ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿಂಗ್ The biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sang Shopping Complex, opposite Veterinary Hospital, Sedam Road, Gulbarga. Contact number 0847-236-333 or 97421-36333. ನಮಸ್ಕಾರ ಸ್ಥಳೀಯ ಸುದ್ದಿವಾಹಿನಿ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಪವಿತ್ರ ಶ್ರಾವಣ ಮಾಸದ ಮೊದಲನೇ ಸೋಮವಾರ ಶರಣನ ಸನ್ನಿಧಿಗೆ ಹರಿದು ಬಂದ ಭಕ್ತ ಸಾಗರ ಅಕ್ರಮ ಕ್ಲಬ್ ಮೇಲೆ ಪೊಲೀಸ್ ದಾಳಿ ಭಾರಿ ಕುಳುಗಳು ಅಂದರ್ ಸರ್ವರಿಗೂ ದೃಷ್ಟಿಧೇಯ ವಾಕ್ಯದಡಿ ಮಹಿಳೆಯರಿಂದ ವಾಕ್ತಾಂಜಾಥ ಈಗ ವಾರ್ತೆಗಳ ವಿವರ
ಇಂದು ಪವಿತ್ರ ಶ್ರಾವಣ ಮಾಸದ ಮೊದಲನೇ ಸೋಮವಾರವಾಗಿದ್ದು, ಕಲಬುರಗಿಯ ಆರಾಧ್ಯ ದೈವ ಶ್ರೀ ಶರಣ ಬಸವೇಶ್ವರದ ಸನ್ನಿಧಾನಕ್ಕೆ ಭಕ್ತರ ದಂಡು ಆಗಮಿಸಿ ಶರಣನ ದರ್ಶನ ಪಡೆದು ಪುನೀತರಾದರು. ಕೋಟಿಗೊಬ್ಬ ಶರಣ ಪರಶಿವನ ಹರನ, ಕಲಬುರಗಿಯ ಶ್ರೀ ಶರಣ ಬಸವನ ಮಾಡೋ ನೀ ಸ್ಮರಣ, ಮಾಡೋ ನೀ ಸ್ಮರಣ. ನಾಡಿನ ಸುಂದರ ಸಂಸ್ಕೃತಿ, ಶ್ರೀಮಂತಿಕೆ, ಕೋಮು ಸೌಹಾರ್ದತೆ, ಸಂಪತ್ತು ಹೆಚ್ಚಿಸುವಲ್ಲಿ ಮತ್ತು ಆರೋಗ್ಯವಂತ ಸಮಾಜ ರೂಪಿಸುವಲ್ಲಿ ಹಬ್ಬ ಹರಿದಿನಗಳ ಪಾತ್ರ ಬಹುಮುಖ್ಯವಾದದ್ದು. ಅರಳಗುಂಡಗಿಯ ಕಂದ ಕಲಬುರಗಿಗೆ ತಾ ಬಂದ. ಆಗಸ್ಟ್ 11ರ ವಿಳಂಬಿ ನಾಮ ಸಂವತ್ಸರದ ಅಮಾವಾಸ್ಯ ದಿನದ ನಂತರ ಶ್ರಾವಣ ಮಾಸ ಆರಂಭವಾಗಲಿದೆ. ಹಿಂದೂ ಧರ್ಮದ ಪರಂಪರೆಯಲ್ಲಿ ಪವಿತ್ರ ಸ್ಥಾನ ಪಡೆದಿರುವ ಶ್ರಾವಣ ಮಾಸದಲ್ಲಿ ಹಿಂದೂ ಧರ್ಮೀಯರು ವಿಶೇಷ ಪೂಜೆ ಪುನಸ್ಕಾರ ಕೈಗೊಂಡು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಅರಳಗುಂಡಗಿಯ ಕಂದ ಕಲಬುರಗಿಗೆ ತಾ ಬಂದ. ಮೂಲತಃ ಜೇವರ್ಗಿ ತಾಲೂಕಿನ ಅರಳಗುಂಡಿಯವರಾದ ವಿಶ್ವಶರಣ ಬಸವೇಶ್ವರರು ವಿಶ್ವಗುರು ಬಸವೇಶ್ವರ ಅವರಿಂದ ಸ್ಥಾಪಿತ ಲಿಂಗಾಯತ ಧರ್ಮದ ಸಂದೇಶಗಳ ಬಗ್ಗೆ ಪ್ರಚಾರ ಮಾಡುತ್ತಾ ಕಲಬುರಗಿಗೆ ಬಂದು ನೆಲೆ ನಿಂತು ಅದನ್ನೇ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ತ್ರಿವಿಧ ದಾಸೋಹ ಮರೆದು ಮಡಿದರು. ದೊಡ್ಡಪ್ಪ ಗೌಡರ ಮನೆಯಲ್ಲಿ ಬಂದು ಶಿವಮತ ಕೀರ್ತಿಯು ತಂದ. ದೊಡ್ಡಪ್ಪ ಗೌಡರ ಮನೆಯಲ್ಲಿ ಬಂದು ಶಿವಮತ ಕೀರ್ತಿಯು ತಂದ. ಶರಣ ಬಸವೇಶ್ವರರ ಸಮಾಧಿಗೆ ನಂತರದಲ್ಲಿ ಗೋಪುರ ರಚಿಸಿದ್ದು ಇದೇ ಇಂದಿನ ಶರಣ ಬಸವೇಶ್ವರ ದೇವಾಲಯವಾಗಿದೆ. ಶರಣ ಬಸವೇಶ್ವರರಿಗೆ ಕಲಬುರಗಿಯಲ್ಲಿ ನೆಚ್ಚಿನ ಶಿಷ್ಯರಾಗಿ ನಿಂತವರು ದೊಡ್ಡಪ್ಪ ಶರಣರು. ಶರಣ ಬಸವೇಶ್ವರರ ಸಮಾಧಿ ಇರುವ ಗರ್ಭಗೃಹದಲ್ಲಿ ಗದ್ದುಗೆಯ ಮೇಲೆ ಗುರು ಶಿಷ್ಯರ ಅವಿನಾಭಾವ ಸಂಬಂಧ ಹಾಗೂ ಸಾಮರಸ್ಯಗಳನ್ನು ಸೂಚಿಸಲು ಶರಣ ಬಸವೇಶ್ವರ ಹಾಗೂ ಅವರ ಗುರುಗಳ ಬೆಳ್ಳಿ ಮುಖಗಳ ಜೋಡಿ ಮೂರ್ತಿಯನ್ನು ಪ್ರಾತಿನಿಧಿಕವಾಗಿ ಪ್ರತಿಷ್ಠಾಪಿಸಿದ್ದು ಇಂದು ಇದೇ ಭಕ್ತರ ಆರಾಧನಾ ಬಿಂದುವಾಗಿದೆ. ಕೋಟಿಗೊಬ್ಬ ಶರಣ ಕೋಟಿಗೊಬ್ಬ ಶರಣ ಪರಶಿವನ ಹರನ, ಕಲಬುರಗಿಯ ಶ್ರೀ ಶರಣ ಬಸವನ ಮಾಡೋ ನೀ ಸ್ಮರಣ, ಮಾಡೋ ನೀ ಸ್ಮರಣ. ಶ್ರಾವಣ ಮಾಸದಲ್ಲಿ ನಡುವಣ ಸೋಮವಾರ ಶರಣ ಬಸವೇಶ್ವರರ ಪಲ್ಲಕ್ಕಿ ಉತ್ಸವ ಜರುಗುತ್ತಿದ್ದು ಅಂದು ಸಾವಿರಾರು ಜನ ಬಂದು ಪಾಲ್ಗೊಳ್ಳುತ್ತಾರೆ. ಸೋಮವಾರ ಶರಣ ಬಸವೇಶ್ವರರ ವಾರವಾಗಿರುವುದರಿಂದ ಈ ದಿನ ಭಕ್ತರ ಸಂಖ್ಯೆ ಹೆಚ್ಚಿರುತ್ತದೆ. ವಿಶೇಷವಾಗಿ ಮೂರನೇ ಸೋಮವಾರದಂದು ರಾಜ್ಯದ ಮಾತ್ರವಲ್ಲದೆ ಪಕ್ಕದ ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಿಂದಲೂ ಭಕ್ತರು ಬರುತ್ತಾರೆ. ಅದೆಷ್ಟೋ ಭಕ್ತರು ಪಾದಯಾತ್ರೆ ಮೂಲಕ ಆಗಮಿಸಿ ಕಲಬುರಗಿಯ ಶರಣ ದರ್ಶನ ಪಡೆಯುತ್ತಿದ್ದಾರೆ. ಚೊಕ್ಕ ಶರಣಿತ ಶರಣ ಚೊಕ್ಕ ಶರಣಿತ ಚೊಕ್ಕ ಶರಣಿತ ಶರಣ ಚೊಕ್ಕ ಶರಣಿತ. ಈಗ ಶ್ರಾವಣ ನಿಮಿತ್ತದಲ್ಲಿ ಶರಣ ದರ್ಶನಕ್ಕೆ ಬಂದಿದ್ದೀವಿ. ಶರಣ ಶ್ರಾವಣದಲ್ಲಿ ಯಾವಾಗಲೂ ಪವಿತ್ರ ಸ್ನಾನ ಪೂಜಾ ಪುನಸ್ಕಾರ ಮಾಡಿ ದೇವರ ಭಕ್ತಿಯಿಂದ ಶ್ರಾವಣ ಪಾಲಿಸಿದರೆ ಒಳ್ಳೆಯದಾಗುತ್ತೆ ಅಂಥೇಳಿ ಎಲ್ಲರೂ ಹೇಳ್ತಾರೆ. ಆದರೆ ಕೆಲವು ಜನ ಏನು ಮಾಡ್ತಾರೆ, ಕಷ್ಟ ಬಿಡು ಅಂತಂದರೆ ಕಷ್ಟನೇ ಬಿಟ್ಬಿಡ್ತಾರೆ. ಹಾಗಾಗಿ ಕಷ್ಟ ಬಿಡೋಕ್ಕಿಂತ ಮುಂಚೆ ನಮ್ಮ ಕಷ್ಟಗಳನ್ನು ಪವರ್ ಮಾಡ್ಕೊಂಡು ಉದ್ಧಾರ ಆಗಬೇಕಾಗಿ ವಿನಂತಿ.
ನಗರದ ಕ್ಲಬ್ ಒಂದರ ಮೇಲೆ ದಾಳಿ ನಡೆಸಿದ ಸ್ಟೇಷನ್ ಬಜಾರ್ನ ಪೊಲೀಸರು ಜೂಜಾಟದಲ್ಲಿ ತೊಡಗಿದ 18 ಜನರನ್ನು ಬಂಧಿಸಿದ್ದಾರೆ. ಕಲಬುರಗಿ ನಗರದ ಜೇವರ್ಗಿ ಕ್ರಾಸ್ ಬಳಿ ಇರುವ ಕೈಗಾರಿಕಾ ಪ್ರದೇಶದಲ್ಲಿ ಅಕ್ರಮವಾಗಿ ಮೈತ್ರಿ ಎಂಬ ಹೆಸರಿನ ಕ್ಲಬ್ ನಡೆಸಲಾಗುತ್ತಿತ್ತು. ಇಂದು ಪೊಲೀಸರು ಇಲ್ಲಿ ದಿಢೀರ್ ದಾಳಿ ನಡೆಸಿ ಜೂಜಾಟದಲ್ಲಿ ತೊಡಗಿದ್ದ 18 ಜನರನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 17 ಮೊಬೈಲ್ ಹಾಗೂ 69,450 ರೂಪಾಯಿ ನಗದು ಜಪ್ತಿ ಮಾಡಿಕೊಳ್ಳಲಾಗಿದೆ. ಇನ್ನು ಈ ಕ್ಲಬ್ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಸೇರಿದಾಗಿದ್ದು ಸುಮಾರು 10 ತಿಂಗಳಿಂದ ಅಕ್ರಮವಾಗಿ ಕಾರ್ಯನಿರ್ವಹಿಸುತ್ತಿತ್ತು ಎನ್ನಲಾಗಿದೆ. ಸದ್ಯ ಈ ಕುರಿತು ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್ವರಿಗೂ ದೃಷ್ಟಿ ಎಂಬ ಧ್ಯೇಯ ವಾಕ್ಯದಡಿ ವಾಕ್ತಾನ್ ಜಾಥಾ ಕಾರ್ಯಕ್ರಮವನ್ನು ಮಿದಿ ವಿಧಾನಸೌಧದಿಂದ ರೋಟರಿ ಕ್ಲಬ್ ವರೆಗೆ ಆಯೋಜಿಸಲಾಗಿತ್ತು. ನೇತ್ರದಾನ ಕೀಜಿ, ನೇತ್ರದಾನ ಸೆ ಕಮರ್ಷಿಯಲ್ ಟ್ಯಾಕ್ಸಿಸ್ ಇನ್ನರ್ ವೆಲ್ ಕ್ಲಬ್, ಕಲಬುರಗಿ ಸಂಘಿಣಿ ಗ್ರೂಪ್, ಗೀತಾ ಪರಿವಾರ್, ಮಣಿಕರ್ಣಿಕಾ ಮಹಿಳಾ ಸಂಘ, ವನಿತಾ ವಿಕಾಸ ಮಂಡಳಿ ಹಾಗೂ ಸನ್ಮತಿ ಮಹಿಳಾ ಮಂಡಳಿ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ವಾಕ್ತಾನ್ ಅನ್ನುವ ಕಾರ್ಯಕ್ರಮಕ್ಕೆ ವಾಣಿಜ್ಯ ತೆರಿಗೆ ಇಲಾಖೆಯ ಉಪ ಆಯುಕ್ತರಾದ ಮೀರಾ ಪಂಡಿತ್ ಅವರು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ನಂತರ ಪಡೆದ ನೇತ್ರದಾನದ ಕುರಿತು ಮೀರಾ ಪಂಡಿತ್ ಅವರು ಉದ್ಘಾಟಿಸಿ ನೇತ್ರದಾನದ ಕುರಿತು ಮಾತನಾಡಿದರು. ಸಂಘಟನೆಗಳು ಸೇರಿ ಅಂಧರಿಗೆ ತಮ್ಮ ಕಣ್ಣುಗಳನ್ನು ದಾನ ಮಾಡಿ, ನೇತ್ರದಾನ ಮಾಡಿ ತಮಗೆ ಇನ್ನೊಂದು ಜೀವನ ಸಿಗುವಂತಹ ಒಂದು ಸಂಕಲ್ಪವನ್ನು ಹೂಡಿ ಇಷ್ಟೊಂದು ಜನರನ್ನು ಸೇರಿಸಿರೋದು ಬಹಳ ಮಹತ್ತರವಾದಂಥ ಮಾತು. ಇದು ಇದೇ ಥರ ಮುಂದೆ ಕೇವಲ ನೇತ್ರದಾನ ಮಾತ್ರ ಅಲ್ಲ, ಅಂಗಗಳ ದಾನಕ್ಕೂ ಕೂಡ ಒಂದು ಹೆಜ್ಜೆ ಮುಂದಿಡಲಿ ಅಂತ ನಾನು ಬಯಸ್ತೇನೆ. ಇದು ಕೇವಲ ಮಹಿಳೆಯರು ಸೇರಿ ಮಾಡ್ತಿರುವಂತಹ ಒಂದು ಇನಿಷಿಯೇಟಿವ್. ನಾನು ಇವರೆಲ್ಲರನ್ನು ಎಲ್ಲ ಇಲ್ಲಿ ಬಂದಿರುವಂತಹ ಎಲ್ಲ ಪಾರ್ಟಿಸಿಪೆಂಟ್ಸ್ಗಳನ್ನು ತುಂಬ ಹೃದಯದಿಂದ ನನ್ನ ಶುಭಾರೈಕೆಯನ್ನು ತಿಳಿಸಿ ಅವರೆಲ್ಲರಿಗೂ ಈ ಒಂದು ಕಾರ್ಯದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಜನ ಇದರಲ್ಲಿ ಮುಂದೆ ಬಂದು ತಮ್ಮ ಕಾಂಟ್ರಿಬ್ಯೂಷನ್ ಕೊಡಲಿ ಅಂತ ಹಾರೈಸ್ತೇನೆ. ಧನ್ಯವಾದ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ವಿರಾಮದ ನಂತರ ಮತ್ತೆ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಭಾರತದ ಸಂವಿಧಾನ ಉಳಿವಿಗಾಗಿ ರಾಷ್ಟ್ರೀಯ ಬಸವ ಸೇನೆ ವತಿಯಿಂದ ಮೌನ ಮೆರವಣಿಗೆ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ, the biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sung Shopping Complex, opposite Veterinary Hospital, Sedam Road, Gulbarga. Contact number 0847-236-333 or 97421-36333. ಮತ್ತೊಮ್ಮೆ ಇನ್ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ನವದೆಹಲಿಯಲ್ಲಿ ಸಂವಿಧಾನ ಪ್ರತಿದಹಿಸಿ ವಿಕೃತಿ ಮೆರೆದಿರುವುದನ್ನು ಖಂಡಿಸಿ ರಾಷ್ಟ್ರೀಯ ಬಸವ ಸೇನೆ ನೇತೃತ್ವದಲ್ಲಿ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೌನ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ದಲಿತ ಸಂಘರ್ಷ ಸಮಿತಿಯ ವಿವಿಧ ಬಣಗಳು, ಜಾಗತಿಕ ಲಿಂಗಾಯತ ಮಹಾಸಭಾ, ಮಾನವ ಬಂಧುತ್ವ ವೇದಿಕೆ, ಜನವಾದಿ ಮಹಿಳಾ ಸಂಘ, ಯುನೈಟೆಡ್ ಮುಸ್ಲಿಂ ಆರ್ಗನೈಜೇಷನ್ ಸೇರಿದಂತೆ ಇನ್ನಿತರ ಸರ್ವಧರ್ಮ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ನಂತರ ಮಾಧ್ಯಮದವರೊಡನೆ ಮುಖಂಡ ಸುನೀಲ್ ಹುಡ್ಗಿ ಮಾತನಾಡಿ, ಸಂವಿಧಾನ ಪ್ರತಿದಹಿಸಿ ವಿಕೃತಿ ಮೆರೆದ ದುಷ್ಕರ್ಮಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದರು. ಹೇಳಿ ಸರ್ಕಾರವನ್ನ ರಚನೆ ಮಾಡಿಕೊಂಡು, ಆದರೆ ಅವರ ಒಳಗಿನ ಹಿಡನ್ ಅಜೆಂಡಾ ಏನಿತ್ತು, ಆ ಹಿಡನ್ ಅಜೆಂಡಾವನ್ನ ಇವತ್ತು ಅದರ ಬೇರೆ ರೂಪದಲ್ಲಿ ಅದನ್ನ ತೋರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಸಂವಿಧಾನವನ್ನೇ ಸುಡ್ತಕ್ಕಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಅದನ್ನ ನಾವು ತೋರಿಸ್ತೀವಿ ಸರಿ. ಸೊ ಆ ಕಾರಣಕ್ಕಾಗಿ ಆಮೇಲೆ ಇವರು ಯಾರು ಸಂವಿಧಾನವನ್ನು ಸುಟ್ಟಿದಾರೋ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳದೇ ಇದ್ರೆ ನಾವು ಬೀದಿಗಿಳಿಬೇಕಾಗ್ತದೆ, ಮತ್ತು ಅದಕ್ಕೆ ನಾವು ಕೈ ಹಾಕಬೇಕಾಗ್ತದೆ. ಬೇರೆ ಬೇರೆ ರೀತಿಯೊಳಗೆ ನಾವು ಏನು ಮಾಡ್ತೀವೋ ಅನ್ನೋದ್ರ ಬಗ್ಗೆ ನಾವು ಅದನ್ನು ತೋರಿಸ್ಕೊಡ್ತೀವಿ. ಮಾತಾಡೋದ್ರ ಮೂಲಕ ನಾವು ಮಾಡಲ್ಲ. ಆದರೆ ಇವತ್ತಿನಿಂದ ನಮ್ಮ ಈ ಜರ್ನಿ ಶುರು ಆಗಿದೆ. ನಿನ್ನೆನೂ ಮಾಡಿದ್ದೀವಿ, ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ ಇವತ್ತು FIR ದರ್ಜ್ ಮಾಡಿದ್ದೀವಿ ಅವ್ರ ಮೇಲೆ, ಮತ್ತೆ ನಾಳೆನೂ ಮಾಡ್ತೀವಿ. ಎಲ್ಲಿವರೆಗೂ ಅವ್ರ ಮೇಲೆ ಕ್ರಮ ಕೈಗೊಳ್ಳಲ್ವೋ ಅಲ್ಲಿವರೆಗೂ ನಾವು ಮಾಡ್ತೀವಿ. ಮತ್ತೆ ಅವ್ರು ಯಾರು ಸಂವಿಧಾನ ಸುಟ್ಟಿದಾರೋ ಅವರ ಹಿಂದೆ ಇರ್ತಕ್ಕಂತಹ ಸಂಘಟನೆ ಕೂಡ ಬ್ಯಾನ್ ಆಗಬೇಕಾಗಿದೆ. ಈ ಮಾತು ನಾವು ರಾಜ್ಯ ಸರ್ಕಾರಕ್ಕೂ ಹೇಳ್ತಾ ಇದ್ದೀವಿ, ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲೂ ಕೂಡ ಆ ಥರದ್ದು ಸಂಘಟನೆ.
ಕಲಬುರಗಿ ಹೊರ ವಲಯದಲ್ಲಿರುವ ರಾಣೋಶ್ಪೀರ್ ದರ್ಗಾ ರಸ್ತೆಯಲ್ಲಿನ ಶಿವಸಾಯಿ ನಗರ ಕಾಲೋನಿಯಲ್ಲಿ ನೀರಿನ ಸೌಲಭ್ಯ ಒದಗಿಸುವಂತೆ ಶಿವಸಾಯಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಶಿವಸಾಯಿ ಬಡಾವಣೆಯಲ್ಲಿ ನೀರಿನ ಸಮಸ್ಯೆ ಇರುವುದರಿಂದ ಬೇರೆ ಕಡೆಯಿಂದ ಹೆಣ್ಣು ಮಕ್ಕಳು ವಯಸ್ಸಾದವರು ಕೊಡಗಳನ್ನು ಎತ್ತಿಕೊಂಡು ನೀರು ತರುತ್ತಿದ್ದಾರೆ. ಈಗ ಕಾಲೋನಿ ಹತ್ತಿರ ನೀರಿನ ಸಂಪರ್ಕ ಬಂದಿದ್ದು ಅದೇ ಜೋಡಣೆಯನ್ನು ಕಾಲೋನಿಗೆ ಪಂಪ್ ಮೂಲಕ ಅಳವಡಿಸಿ ನೀರಿನ ಸಂಪರ್ಕ ಒದಗಿಸುವಂತೆ ಬಡಾವಣೆಯ ನಾಗರಿಕರು ಮನವಿ ಮಾಡಿದರು. ರಾಣೇಶ್ವರ ದರ್ಗಾ ರೋಡ್ ಹತ್ತಿರ ಶಿವಸಾಯಿ ನಗರ ವಾರ್ಡ್ ನಂಬರ್ 22 ಅಲ್ಲಿ ನೀರಿನ ಸಮಸ್ಯೆ ತುಂಬ ಹೆಚ್ಚಾಗಿದೆ. ಪೂರ್ತಿ ಆದಮೇಲೆ ಆ ನೀರಿನಲ್ಲಿ ಆ ಬೋರ್ವೆಲ್ಲಿನ ಏನು ಜಲ ಇದೆಯಲ್ಲ ಅದು ಪೂರ್ಣ ಕಮ್ಮಿ ಇದೆ. ಈಗ ಪೂರ್ತಿ ಬತ್ತಿ ಹೋಗಿದೆ. ಅದಕ್ಕಾಗಿ ನೀರಿನ ಸಲುವಾಗಿ ನಾವು 10 ದಿವಸ ಹಿಂದ್ಗಡೆ ಕೊಟ್ಟಿದ್ದೀವಿ, ಯಾವುದೂ ಅದರ ಆ್ಯಕ್ಷನ್ ತೊಗೊಂಡಿಲ್ಲ. ಅದಕ್ಕಾಗಿ ಈ ಹೋರಾಟವನ್ನು ನಾವು ಶಿವಸಾಯಿ ನಗರದ ಬಂಧುಗಳು ಎಲ್ಲರೂ ಬಂದು ಇಲ್ಲಿ ನಾವು ಒಂದು ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಶಿವಕುಮಾರ್ ಕಾರಂಜಿ, ಗುರುಶಾಂತಪ್ಪ ಸಿಲ್ವಂತ್, ಶರಣಪ್ಪ ಹೂಗಾರ್, ನಿಂಗಣ್ಣ ವಿಶ್ವಕರ್ಮ ಸೇರಿದಂತೆ ಇನ್ನಿತರರಿದ್ದರು. ಸ್ವಾತಂತ್ರ್ಯೋತ್ಸವ ನಿಮಿತ್ತ ಯುವಕರಲ್ಲಿ ರಕ್ತದಾನ ಜಾಗೃತಿ ಮೂಡಿಸಲು ಆಗಸ್ಟ್ 15 ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಶರಣು ಪಪ್ಪ ಇಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರ ಬಳಗ ಕಲಬುರಗಿ ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿ ಮತ್ತು ಸ್ಪರ್ಶ ಹಾಸ್ಪಿಟಲ್ ಸಹಯೋಗದಲ್ಲಿ ರಕ್ತದಾನ ಮಾಡಲು ಯುವ ಸಮುದಾಯಕ್ಕೆ ಜಾಗೃತಿ ಮೂಡಿಸಲು ಹಾಗೂ ರಕ್ತದಾನ ಮಾಡಲು ಪ್ರೇರಣೆ ನೀಡುವ ಉದ್ದೇಶದಿಂದ ಸ್ವಾತಂತ್ರ್ಯ ದಿನದಂದು ಸ್ಪರ್ಶ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದು ಅವರು ತಿಳಿಸಿದರು. ನಿಮಗೆ ರಕ್ತದಾನ ಮಾಡೋದ್ರಿಂದ ಅದರಿಂದ ನಿಮ್ಮ ಬೆನಿಫಿಟೇ ಇದೆ, ಪಣ ಲಾಸ್ ಇಲ್ಲ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂದರೆ ನೋಡಿರಿ, ಇವತ್ತು ರಕ್ತದಾನ ಮಾಡೋದ್ರಿಂದ ಮುಖ್ಯವಾಗಿ ನಿಮ್ಗೆ ಏನು ಬೆನಿಫಿಟ್ ಇದೆ ಅಂದರೆ, ಮೊದಲನೇದಾಗಿ ಬೆನಿಫಿಟ್ ಅಂದರೆ ಒಂದು ಜೀವ ಉಳಿಸ್ಲಿಕ್ಕೆ ನೀವು ಸಹಾಯ ಮಾಡೋಂತ ಆಗುತ್ತೆ. ಒಂದು ಜೀವ ಉಳಿಸೋದಂದ್ರೆ ಸುಮ್ಮನೆ ಆಗಂಗಿಲ್ಲ. ಅವ್ರಿಗೆ ನಾವು ಒಂದು ಆ ಒಂದು ಸಿಚುವೇಶನಲ್ಲಿ ತುರ್ತು ಒಂದು ಚಿಕಿತ್ಸೆಯಲ್ಲಿ ತುರ್ತು ಒಂದು ಪರಿಸ್ಥಿತಿಯಲ್ಲಿ ನಾವು ರಕ್ತದಾನ ಮಾಡಿ ಅವ್ರ ಜೀವ ಉಳಿಸಿದ್ದು ಕೆಲವು ದೊಡ್ಡದು ನಮ್ಮ ಬೆನಿಫಿಟ್ ಯಾವುದೂ ಇಲ್ಲ. ಅದ್ರ ನಂತರ ಕೆಲವೊಂದು ಬೆನಿಫಿಟ್ ಏನಿದೆ ಅಂದರೆ, ನಮ್ಮ ಒಂದು ಶರೀರದ ಮೇಲೆ ಒಂದು ಬೆನಿಫಿಟ್ಸ್ಗಳಿವೆ. ಏನಂದರೆ, ಇವತ್ತಿನ ದಿವಸ ನಾವು ರಕ್ತದಾನ ರೆಗ್ಯುಲರಾಗಿ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಲೆವೆಲಲ್ಲಿ ಏನಲ್ಲ ಕಡಿಮೆ ಆಗುತ್ತೆ ಸರ್. ಕೊಲೆಸ್ಟ್ರಾಲ್ ಲೆವೆಲ್ಲು ಅಂದರೆ ಬೊಜ್ಜು ಅಂತನ ಏನು ಬರುತ್ತಲ್ಲ ಸರ್, ಅದರಲ್ಲಿಂದು ಒಂದು ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಮತ್ತು ನಿಮ್ಗೆ ಬಿ ಪಿಸ್ ಏನು ಇರುತ್ತಲ್ಲ ಸರ್, ಅದರಲ್ಲಿ ನಾರ್ಮಲ್ ಇರೋದು ನಾರ್ಮಲ್ ಕಂಟ್ರೋಲ್ ಮಾಡುತ್ತೆ ಸರ್, ಮೇಂಟೈನ್ ಮಾಡುತ್ತೆ. ಮತ್ತು ಹಾರ್ಟ್ ಅಟ್ಯಾಕ್ ರೇಟ್ಸ್ ಇವತ್ತಿನ ದಿವಸ ವಿಜ್ಞಾನಿಗೆ ಹೇಳೋ ಪ್ರಕಾರ ರಕ್ತದಾನ ಮಾಡೋದರಿಂದ ನಮ್ಮ ಒಂದು ಹಾರ್ಟ್ ಅಟ್ಯಾಕ್ಸ್ ಏನು ಬರುತ್ತೆ, ಹೃದಯಘಾತ 20%ದಷ್ಟು ನಾವು ಹೃದಯಘಾತಗಳನ್ನು ಕಂಟ್ರೋಲ್ ಆಗುತ್ತೆ ಅಂತಂಬುದು ಒಂದು ಇವತ್ತಿನ ದಿವಸ ಸೈಂಟಿಸ್ಟ್ಗಳು ಹೇಳ್ತಾರೆ ಸರ್, ವಿಜ್ಞಾನಿಗಳು. ಇದರಲ್ಲಿಂದ ಇವಿಷ್ಟೆಲ್ಲ ಬೆನಿಫಿಟ್ಗಳು ನಾವು ಇಟ್ಕೊಂಡು ರಕ್ತದಾನ ಮಾಡದೇ ನಾವು ಮನೇಲಿ ಕೂದ್ರೆ ಇವತ್ತಿನ ದಿವಸ ಒಂದು ಪ್ರಾಣ ಉಳಿಸ್ಲಿಕ್ಕೆ ಯಾರೂ ಹೆಲ್ಪ್ ಮಾಡೋಕ್ಕೆ ಆಗಂಗಿಲ್ಲ. ಅದ್ರ ಸಲುವಾಗಿ ಗುಲ್ಬರ್ಗಾದಲ್ಲಿ ಭಾಳಷ್ಟು ರಕ್ತದ ಒಂದು ಶಾರ್ಟೇಜಸ್ ಇದೆ ಸರ್. ಈಗ ನೀವು ಕ್ಯಾಂಪ್ನಲ್ಲಿ ಮಾಡಲಿಲ್ಲ ಅಂದರೆ ಪರವಾಗಿಲ್ಲ, ಯಾರಿಗಾದರೂ ಬೇಕಾಗಿದ್ದ ನೀವು ಮಾಡ್ಬೋದು, ಯಾವುದೇ ರೀತಿ ನಿಮಗೆ ಏನೋ ಹಾನಿ ಆಗೋದಿಲ್ಲ ಅಂತ ನಾನು ಹೇಳೋಕ್ಕೆ ಇವತ್ತಿನ ದಿವಸ ಎ ಪಾಸಿಟಿವ್ ಪ್ಲಾಸ್ಮಾ ಬೇಕಿತ್ತು. ಅದು ಎಲ್ಲಿಗೆ ಅಂದರೆ ರಾಯಚೂರಿಗೆ ಒಯ್ಬೇಕಿತ್ತು ಸರ್. ರಕ್ತ ಕೂಡ ರಕ್ತ ಸಿಗ್ತಾ ಇದೆ ಸರ್, ಯಾವುದೇ ಗ್ರೂಪ್ ಇದ್ರೂ ಕೂಡ ನಮ್ಗೆ ಇವತ್ತಿದೆ ಈ ಒಂದು ಬ್ಲಡ್ ಬ್ಯಾಂಕ್ ಕೂಡ. ಮಾಜಿ ಸಚಿವ ಮಾಲೀಕಯ್ಯ ಗುತ್ತೇದಾರ್ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ತಾವು ಶಾಸಕರಾಗಿದ್ದ ಅವಧಿಯಲ್ಲಿ ತಮ್ಮ ಹೊಲಗಳಿಗೆ ಕಾನೂನು ಬಾಹಿರವಾಗಿ ನಿರಂತರ ಜ್ಯೋತಿ ವಿದ್ಯುತ್ ಸಂಪರ್ಕ ಪಡೆದುಕೊಂಡಿದ್ದಾರೆ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ಅರುಣ್ ಕುಮಾರ್ ಪಾಟೀಲ್ ಆರೋಪಿಸಿದ್ದಾರೆ. ಬಾವಿ ಮಾಡಿದ್ದಾರೆ, ಸಿಸಿ ಹಾಕಿಕೊಂಡು, ಅದು ಸರ್ಕಾರದ ಯೋಜನೆಯಲ್ಲಿ ಡಾಂಬರೀಕರಣ ರಸ್ತೆಗಳನ್ನು ಕೂಡ ಅವ್ರ ತೋಟದಲ್ಲಿ ಮಾಡಿದ್ದಾರೆ. ಈ ರೀತಿ ಒಂದು ದುರಾಡಳಿತ ಇವರು ಅವಧಿಯಲ್ಲಿ ಸಾಕಷ್ಟು ಇದು ಒಂದು ಇನ್ನೂ ಹುಡುಕಿದರೆ ಇನ್ನೂ ಸಾಕಷ್ಟು ಸಿಗ್ತಾ ಇದ್ದಾವೆ. ಅನೇಕ ಅವರ ಸರ್ಕಾರದ ಯೋಜನೆಗಳನ್ನು ಎಲ್ಲ ನಮ್ಮ ಬಡವರಿಗೆ ಸಿಗಬೇಕು, ರೈತರಿಗೆ ಸಿಗಬೇಕಂಥದ್ದೆಲ್ಲ ತಾವೇ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಅಫ್ಜಲ್ಪುರ್ ತಾಲೂಕಿನ ದಿಕ್ಸಂಗಾ ಗ್ರಾಮದಲ್ಲಿ ತಮ್ಮ 100 ಎಕರೆ ಜಮೀನಿಗೆ ಅನಧಿಕೃತವಾಗಿ ಪಂಪ್ಸೆಟ್ ಅಳವಡಿಕೆ ಮಾಡಿಕೊಂಡಿದ್ದಾರೆ. ಸುತ್ತಲಿನ ಹಳ್ಳಿಯ ಕುಡಿಯುವ ನೀರಿನ ನೆಪ ಮಾಡಿ ವಿದ್ಯುತ್ ಸಂಪರ್ಕ ಮತ್ತು ಪಂಪ್ಸೆಟ್ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಆದರೆ ಯಾವ ಗ್ರಾಮಕ್ಕೂ ಕುಡಿಯುವ ನೀರಿನ ಪೂರೈಕೆ ಮಾಡುತ್ತಿಲ್ಲ. ಬದಲಿಗೆ ಬಂದ ನೀರನ್ನು ತಮ್ಮ 100 ಎಕರೆ ಪ್ರದೇಶದಲ್ಲಿ ಕೃಷಿಗಾಗಿ ಬಳಕೆ ಮಾಡುತ್ತಿದ್ದಾರೆ. ತಮ್ಮ ಅವಧಿಯಲ್ಲಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಕಾನೂನು ಉಲ್ಲಂಘನೆ ಮಾಡಿ ತಮ್ಮ ಹೊಲದಲ್ಲಿ ನಿರಂತರ ಜ್ಯೋತಿ ವಿದ್ಯುತ್ ಸಂಪರ್ಕ
ಸಂಪರ್ಕ ಅಕ್ರಮವಾಗಿ ಸಿಸಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಇದರಲ್ಲಿ ಜೆಸ್ಕಾಂ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಕೂಡಲೇ ಅಧಿಕಾರ ದುರ್ಬಳಕೆ ಮಾಡಿಕೊಂಡ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಮತ್ತು ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಅರುಣ್ ಕುಮಾರ್ ಪಾಟೀಲ್ ಆಗ್ರಹಿಸಿದರು. ಅನೇಕ ನಾವು ಕೇಪ್ ಜೆಸ್ಕಾಂ ಅವರಿಗೆ ಅಧಿಕಾರಿಗಳಿಗೆ ಕೇಳಿದ್ರೆ ಸುಮಾರು 3 ದಿವಸ ಅವರು ಇವು ಪೇಪರ್ಗಳನ್ನು ಕೊಡಲಿಕ್ಕೆ ಅವರು 3 ದಿವಸ ತಗೊಂಡ್ಕೊಂಡ್ರು. ಅದು ಕೊಟ್ಟಾಗ ಕೂಡ ಮತ್ತೆ ಅದು ಒಂದು ಕೊಟ್ಟಿ ಆಗಿದೆ. ಏನಪ್ಪಾ ಅಂತಂದರೆ ದಿಕ್ಸಂಗ ಬಿ ಗ್ರಾಮಕ್ಕೆ ನಾವು ನಿರ್ಮಾಣ ಮಾಡಿದ್ದೀವಿ, ಏನು ನಿರಂತರ ಜ್ಯೋತಿ ಪಿ ಡಿ ಅವರು ಸೈನ್ ಮಾಡಿಕೊಟ್ಟಿರ್ತಾರೆ, ನಾವು ಮಾಡಿರ್ತೀವಿ ಅಂತ ಜೆಸ್ಕಾಂ ಅಧಿಕಾರಿ ಹೇಳಿದ್ರೆ ಅವರು ಮತ್ತೆ ಕೊಡ್ತಾರೆ ಪೇಪರನ್ನು, ಕೊಟ್ಟಿ ಪತ್ರನೇ ಕೊಟ್ಟಿದ್ದಾರೆ. ಏನು ಪಿ ಡಿ ಓ ಘಣಗಾಪುರ್ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ದಿಕ್ಸಂಗ ಪಕ್ಕಕ್ಕೆ ದಿಕ್ಸಂಗ ಸರ್ವೆ ನಂಬರಲ್ಲಿ ಈ ಮಾಲಿಕೈ ಗುತ್ತೇದಾರ ತೋಟನೂ ಬರುತ್ತೆ. ಆ ದಿಕ್ಸಂಗ ಬಿಟ್ಟು ಪಿ ಡಿ ಓ ದಿಕ್ಸಂಗ ಆಗಬೇಕಾಗಿತ್ತು. ಇವರು ಏನು ಮಾಡಿದ್ದಾರೆ ಜೆಸ್ಕಾಂ ಅಧಿಕಾರಿಗಳು ಪಿ ಡಿ ಓ ಘಣಗಾಪುರ್ ಅಂಥೇಳಿ ಇವು ಪೇಪರ್ಸನ್ನು ಕೊಟ್ಟಿದ್ದಾರೆ. ಒಂದು ನಿಟ್ಟಿನಲ್ಲಿ ಇವ್ರ ಮೇಲೆ ಅಧಿಕಾರಿಗಳ ಮೇಲೆ ಆಗಲಿ ಮಾಜಿ ಶಾಸಕರ ಮೇಲೆ ಕ್ರಮ ಕೈಗೊಳ್ಳೋಕು ಇನ್ನೂ ಹೆಚ್ಚಿನ. ಈಗ ಹವಾಮಾನ. ಕಲಬುರಗಿಯ ಇಂದಿನ ಉಷ್ಣಾಂಶ ಗರಿಷ್ಠ 26 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪವಿತ್ರ ಶ್ರಾವಣ ಮಾಸದ ಮೊದಲನೇ ಸೋಮವಾರ ಶರಣನ ಸನ್ನಿಧಿಗೆ ಹರಿದು ಬಂದ ಭಕ್ತ ಸಾಗರ. ಅಕ್ರಮ ಕ್ಲಬ್ ಮೇಲೆ ಪೊಲೀಸ್ ದಾಳಿ, ಭಾರಿ ಕುಳುಗಳು ಅಂದರ್. ಸರ್ವರಿಗೂ ದೃಷ್ಟಿಧೇಯ ವಾಕ್ಯದಡಿ ಮಹಿಳೆಯರಿಂದ ವಾಕ್ತಾಂಜಾಥ. ಭಾರತದ ಸಂವಿಧಾನ ಉಳಿವಿಗಾಗಿ ರಾಷ್ಟ್ರೀಯ ಬಸವ ಸೇನೆ ವತಿಯಿಂದ ಮೌನ ಮೆರವಣಿಗೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಇನ್ನಷ್ಟು ಸುದ್ದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್
ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. Multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sung Shopping Complex, opposite Veterinary Hospital, Sedam Road, Gulbarga. Contact number 0847-236-333 or 97421-36333.